ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಬದ್ರುದ್ದೀನ್ ಮಾಣಿ. ಈಗ ಕರ್ನಾಟಕದಲ್ಲಿ ಗ್ಯಾರಂಟಿಯ ಜಟಪಟಿ ನಡೀತಾ ಇದೆ. ಅಂದರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರುವ ಮುನ್ನ ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಲಿಕ್ಕಾಗಿ ಒಂದು ರೀತಿಯಲ್ಲಿ ಕಸರತ್ತನ್ನು ಮಾಡ್ತಾ ಇದ್ದರೆ, ಪ್ರತಿಪಕ್ಷಗಳು ಯಾಕೆ ವಿಳಂಬ ಅಂತ ಟೀಕೆ ಮಾಡಿಕೊಂಡು ರಾಜಕೀಯವಾಗಿ ಮಾಮೂಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಜನಸಾಮಾನ್ಯರು ಯಾವತ್ತು ಗ್ಯಾರಂಟಿ ಜಾರಿಯಾಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಜನಸಾಮಾನ್ಯರ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಸಹಜವಾಗಿ ಕೊಟ್ಟ ಭರವಸೆ ಈಡೇರಿಸಬೇಕು ಅನ್ನೋದು ಒಂದು, ಅವ್ರು ಕೊಟ್ಟರ ಅವ್ರ ಮೇಲೆ ಇಟ್ಟಿರೋ ಒಂದು ಭರವಸೆಯನ್ನು ಅವ್ರು ಈಡೇರಿಸಬೇಕು ಅನ್ನೋದು. ಎರಡನೇದು, ಸಹಜವಾಗಿ ಸರ್ಕಾರದ ಸವಲತ್ತು ಏನು ಬರಬೇಕು ಅಂದಾಗ ಯಾರು ಬೇಡ ಅನ್ನೋರು ಇರಲ್ಲ. ಹಾಗಾಗಿ ಯಾವ ಬರುತ್ತೆ, ಹೇಗೆ ಬರುತ್ತೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ. ಆ ಪ್ರಕ್ರಿಯೆ ಅಂತೂ ಒಂದು ಕಡೆ ನಡೀತಾ ಇದೆ. ಪ್ರತಿಪಕ್ಷವಾದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಕೊಟ್ಟ ಭರವಸೆ ಈಡೇರಿಸಿ ಅಂತೇಳಿ ಕಾಂಗ್ರೆಸ್ಗೆ ಒತ್ತಡ ಕೂಡ ಹಾಕುವಂಥದ್ದು, ಹೇಳಿಕೆಗಳನ್ನ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ನಡುವೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಗ್ಯಾರಂಟಿ ದೇಶಕ್ಕೆ ಮಾರಕ, ಈ ರಥದ ಉಚಿತ ಕೊಡುಗೆಗಳಿದ್ದಾವಲ್ಲ, ಇದು ದೇಶದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಕೊಡುತ್ತೆ ಅಂತೇಳಿ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೀಗ ಚರ್ಚೆಗೆ ಗ್ರಾಸ್ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಹಿಂದೇನು ಕೂಡ ನರೇಂದ್ರ ಮೋದಿಯವರು ಉಚಿತ ಇವನ್ನೆಲ್ಲ ಕೊಡೋದು ದೇಶಕ್ಕೆ ಆರ್ಥಿಕ ಸಮಸ್ಯೆ ಆಗತ್ತೆ ಅಂತೇಳಿ ಅವರು ಹಲವಾರು ಕಡೆ ಪ್ರತಿಪಾದನೆ ಮಾಡಿದರು. ಹಾಗಂತೇಳಿ ಆ ರೀತಿ ಹೇಳಿದ್ದಂಥ ಕೇಂದ್ರ ಸರ್ಕಾರ ಇರ್ಬೋದು, ನರೇಂದ್ರ ಮೋದಿಯವರು ಇರ್ಬೋದು, ಜನಸಾಮಾನ್ಯರಿಗೆ ಈ ರೀತಿ ಉಚಿತ ಕೊಡುಗೆಗಳನ್ನ ಎಲ್ಲೂ ಕಟ್ಟು ಮಾಡುವಂಥದ್ದಾಗಲಿ ಅಥವಾ ಬೇರೆ ಸ್ವರೂಪದಲ್ಲಿ ನಿಲ್ಲಿಸಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಿ ಜೆ ಪಿ ಕೂಡ ಹಲವು ಕಡೆ ಅವ್ರ ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರಕ್ಕೂ, ಕೇಂದ್ರದ ಅಧಿಕಾರಕ್ಕೆ ಬರೋ ಮುನ್ನ ಮತ್ತು ಬಂದ ನಂತರ ಕೂಡ ಹಲವು ಕಡೆ ಹಲವು ರೀತಿಯ ಉಚಿತಗಳನ್ನು ಕೊಡುವುದನ್ನು ನಾವು ಗಮನಿಸಿದ್ದೇವೆ, ಕೊಟ್ಟಿದೆ. ಅದೆಷ್ಟು ಪರಿಣಾಮಕಾರಿಯಾಗಿ ಲಾಭ ಆಗಿದೆ ಬಿಟ್ಟಿದೆ ಅನ್ನೋದಕ್ಕಿಂತ ಉಚಿತ ಅಂತೂ ಕೊಡ್ತಾನೇ ಇದೆ. ಹಾಗಾದರೆ ಉಚಿತ ಕೊಡೋದಕ್ಕೆ, ಹಾಗಾದರೆ ಒಂದು ಕಡೆ ಕೊಡೋದು, ಅವ್ರ ಸರ್ಕಾರ ಅವರ ಭರವಸೆಗಳಲ್ಲಿ ಕೊಡ್ತೀವಿ ಅಂತ ಹೇಳೋದು ಯಾಕೆ ಪ್ರತಿಪಕ್ಷಗಳು, ಬೇರೆ ಪಕ್ಷಗಳು ಮಾಡಿದ್ರೆ ವಿರೋಧ ಮಾಡ್ತಾರೆ ಆದರೆ ಮೋದಿಯವರು ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಆದರೆ ಜನಸಾಮಾನ್ಯರಿಗೆ ನೀವು ಒಂದು ಕಡೆ ಉಚಿತ ಕೊಟ್ಟರೆ ಏನು ದಿನನಿತ್ಯದ ಏನು ದಿನನಿತ್ಯದ ಏನು ಸಾಮಾನುಗಳ ಖರೀದಿಯಲ್ಲಿ ಆಗಿರುವಂಥ ಬೆಲೆ ಏರಿಕೆ ಇರ್ಬೋದು, ಏನು ಗ್ಯಾಸ್ ಸಿಲಿಂಡರ್ದ ಏರಿಕೆ, ವಿದ್ಯುತ್ ಏನಂದರೆ ಏನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಇವೆಲ್ಲವೂ ಕೂಡ ಜನರಿಗೆ ಹೊರೆ ಆಗಿರುವಾಗ ಈ ಉಚಿತಗಳು ಈ ಕೊಡುಗೆಗಳು ಎಲ್ಲಿ ಕಾಣಿಸ್ತಾ ಇಲ್ವೇನೋ ಅಂತ ಅನ್ನೋ ರೀತಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಆ ಭಾವನೆ ಬರ್ತಾ ಇದೆ. ಆದರೆ ಬಿ ಜೆ ಪಿ ಆಡಳಿತದಲ್ಲಿರುವಂಥ ಯಾವುದೇ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರಗಳು, ಅವರು ಕೂಡ ಪರೋಕ್ಷವಾಗಿ ಹಲವು ಉಚಿತಗಳನ್ನು ಕೊಡ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ. ಆದರೆ ಹಲವು ಬಾರಿ ಹಲವು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರಂತೂ ಇಂಥ ಒಂದು ಬೇಕಾಬಿಟ್ಟಿ ಏನು ಉಚಿತಗಳಿಗೆ ಹಲವು ಕಡೆ ವಿರೋಧವನ್ನು ವ್ಯಕ್ತಪಡಿಸಿದರು. ಆ ರೀತಿ ವಿರೋಧ ಪಕ್ಷ ಪಡೆದಂಥ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಮೊನ್ನೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಚುನಾವಣೆ ಆದಾಗ ಏನು ಕಾಂಗ್ರೆಸ್ನವರು ಪ್ರಣಾಳಿಕೆ ಬಿಟ್ಟರು ಅಥವಾ ಅವ್ರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಉಚಿತ ಯೋಜನೆಗಳನ್ನು, ಹಾಗಂತೇಳಿ ಬಿ ಜೆ ಪಿ ಸುಮ್ಮನಿರಲಿಲ್ಲ. ಅವರ ಪ್ರಣಾಳಿಕೆಯಲ್ಲೂ ಕೂಡ ಹಲವು ಉಚಿತಗಳು ಹಲವು ಕೊಡುಗೆಗಳನ್ನು ಘೋಷಣೆ ಮಾಡಿ ದ್ವಂದ್ವ ಆ ನಿಲುವನ್ನು ತಾಳಿದ್ದನ್ನು ನಾವು ಗಮನಿಸಿದ್ದೇವೆ. ಒಂದು ವೇಳೆ ಪ್ರಬಲವಾಗಿ ಅದು ನಿಜವಾಗಿಯೂ ಬಿ ಜೆ ಪಿಗೆ ಅಂತ ಒಂದು ಕಾಳಜಿ ಇದ್ದಿದ್ದರೆ ಅದು ದೇಶಕ್ಕೆ ಮಾರಕ ಮತ್ತು ಅದು ಆರ್ಥಿಕ ದೊಡ್ಡ ಪೆಟ್ಟು ಕೊಡುತ್ತೆ ಅನ್ನೋ ವಾದವನ್ನು ಮೋದಿಯವರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ನಿಜವಾಗಲೂ ಅವರು ಬದ್ಧವಾಗಿದ್ದರೆ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಅಂಥ ಉಚಿತಗಳನ್ನ ಯಾವುದೇ ಘೋಷಣೆಗಳು ಮಾಡಬಾರ್ದಾಗಿತ್ತು. ಅಂದರೆ ಇವರು ಮಾಡೋ ಉಚಿತಗಳಿಗೆ ಕೌಂಟರ್ ಆಗಿ ಒಂದಷ್ಟು ಘೋಷಣೆಗಳನ್ನ ಮಾಡೇ ಮಾಡಬೇಕಾದಂಥ ಪರಿಸ್ಥಿತಿಗೆ ಬಿ ಜೆ ಪಿ ಬಂದು ನಿಂತಿತ್ತು ಅಂತ ಅನಿವಾರ್ಯ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೃಷ್ಟಿ ಮಾಡಿತ್ತು. ಹಾಗಾಗಿ ಬಿ ಜೆ ಪಿ ಕೂಡ ಘೋಷಣೆ ಮಾಡಿತ್ತು ಅಂತ ನಾನು ಅನ್ಕೊಳ್ಳೋಣ. ಹಾಗಂತೇಳಿ ಬೇರೆ ರಾಜ್ಯಗಳಲ್ಲಿ ಅವರು ಕೂಡ ಉಚಿತಗಳಾಗಲಿ ನಿಂತಿಲ್ಲ. ಆದರೆ ಜನಸಾಮಾನ್ಯರಿಗೆ ಉಚಿತದ ಬದಲಾಗಿ ಅವರಿಗೆ ಸಾಕಷ್ಟು ಏನು ದರ ಏರಿಕೆಯ ಪೆಟ್ಟು ಹೊರೆಯನ್ನು ಜಾಸ್ತಿ ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಸರ್ಕಾರದ ಮೇಲೆ ಸಾಕಷ್ಟು ಕೋಪವಿತ್ತು ಜನಸಾಮಾನ್ಯರಿಗೆ, ಮತದಾರರಿಗೆ. ಅಂದರೆ ಬೆಲೆ ಏರಿಕೆ ಬಿಸಿಯಿಂದಾಗಿ ಈ ಫಲಿತಾಂಶ ಏರುಪೇರಾಯಿತು ಅನ್ನೋದನ್ನು ಬಿ ಜೆ ಪಿ ಮನಗಾಣಬೇಕಾಗತ್ತೆ. ಹಾಗಂತೇಳಿ ಉಚಿತಗಳಿಂದ ದೇಶಕ್ಕೆ ಆರ್ಥಿಕ ಪೆಟ್ಟು ಬೀಳುತ್ತೆ ಅನ್ನೋ ವಾದದಲ್ಲಿ ದ್ವಂದ್ವ ಇದೆ. ಯಾಕಂತ ಹೇಳಿದ್ರೆ ಹೌದು ಇರ್ಬೋದು ಆರ್ಥಿಕವಾಗಿ ಅದು ಪೆಟ್ಟು ಬೀಳುತ್ತೆ ಅನ್ನೋ ವಾದ ಒಂದು ಕಡೆ, ಆದರೆ ಅದೇ ಉಚಿತವಾಗಿ ಘೋಷಣೆ ಮಾಡುವಂಥ ಮತ್ತು ಸಾಮಾಜಿಕವಾದಂಥ ಸಮೀಕ್ಷೆಗಳು ಏನು ಹೇಳ್ತವೆ ಅಂದರೆ, ಇಂಥ ಕೊಡುಗೆಗಳು ಆರ್ಥಿಕತೆಗೆ ಒಂದು ಕಡೆ ನಿಮಗೆ ಹೊರೆ ಅಂತ ಅನಿಸಿದ್ರೆ ಮತ್ತೊಂದು ಕಡೆ ಆರ್ಥಿಕ ಬೆಳವಣಿಗೆಗೆ ಕೂಡ ಸಹಕಾರಿಯಾಗುತ್ತೆ. ಮಾನವ ಸಂಪನ್ಮೂಲಕ್ಕೆ ಏನು ನೀವು ಕೊಡುಗೆಗಳು ಕೊಡ್ತೀರಲ್ಲ ಅದು ಅವರನ್ನು ಏನು ನಿಷ್ಪ್ರಯೋಜಕರನ್ನಾಗಿ ಮಾಡುತ್ತೆ ಅನ್ನೋ ರೀತಿಯ ವಾದ ಇದೆಯಲ್ಲ, ಇದನ್ನು ಒಪ್ಪತಕ್ಕಂಥದ್ದಲ್ಲ. ಹಾಗಂತೇಳಿ ಈಗ ನೋಡಿ, ಉದಾಹರಣೆಗೆ
ದೊಡ್ಡ ದೊಡ್ಡ ಕಂಪನಿಗಳಿಗೆ ನೀವು ಉಚಿತ ಸಬ್ಸಿಡಿಗಳನ್ನ ಕೊಡ್ತೀರಾ. ಯಾಕೆ ಕೊಡ್ತೀರಾ? ಅವ್ರು ಹೆಚ್ಚು ಪ್ರಾಡಕ್ಟ್ಗಳನ್ನ ಮಾಡಲಿ, ಹೆಚ್ಚು ವ್ಯಾಪಾರ ವಹಿವಾಟುಗಳು ಮಾಡಲಿ ಅಂತ ಪ್ರೋತ್ಸಾಹ ಕೊಡುವ ಮೂಲಕ ನಮ್ಮ ಜಿ ಡಿ ಪಿಗೆ ಅಥವಾ ಆರ್ಥಿಕತೆಗೆ ಕೊಡುಗೆಯನ್ನು ಕೊಡಲಿ ಅಂತ ನೀವು ಬೆಂಬಲಿಸ್ತೀರಾ. ಆವಾಗ ನಿಮಗೆ ಕೋಟಿಗಟ್ಟಲೆ ಅವರಿಗೆ ಬೆಂಬಲಿಸುವಾಗ ಅದು ಬೇಡ ಅಂತ ಅಥವಾ ಅದು ಸರಿಯಲ್ಲ ಅಂತ ನಿಮಗೆ ಅನಿಸಿಲ್ಲ, ಅದು ಸರಿ ಅಂತ ವಾದ ಮಾಡೋರು. ಇದನ್ನ ಯಾಕೆ ಸರಿ? ಇವರು ಉದಾಹರಣೆಗೆ ಉಚಿತ ಅಕ್ಕಿ ಕೊಟ್ಟರೆ ಅವರು ಸೋಮಾರಿಗಳಾಗ್ತಾರೆ ಅಂತ ವಾದ ಮಾಡಿದವರು ಇದ್ದಾರೆ. ಅಂದರೆ ಉಚಿತಗಳನ್ನು ಉಳ್ಳವರು, ಯಾರಿಗೆ ಹಸಿವು ಗೊತ್ತಿಲ್ವೋ, ಯಾರು ಅಂತ ಬಡತನದ ಅದನ್ನು ಅನುಭವಿಸಿಲ್ವೋ ಅಥವಾ ಆ ಪರಿಸ್ಥಿತಿಯಲ್ಲಿ ಯಾರು ಇಲ್ವೋ, ಇವತ್ತು ಏನು ಅನ್ನಕ್ಕಾಗಿ ಆಹಾರಕ್ಕಾಗಿ ಪರಿತಪಿಸುವ ಕುಟುಂಬಗಳ ಬಗ್ಗೆ ಅರಿವು ಜ್ಞಾನ ಇಲ್ದಿರೋರು ಅವರು ಮಾತ್ರ ಅದನ್ನು ವಿರೋಧಿಸ್ತಾರೆ. ಅಕ್ಕಿ ಕೊಡುವಂಥದ್ರಿಂದ ಜನಸಾಮಾನ್ಯ ಹಾಳಾಗ್ತಾರೆ ವಾದ ಅನ್ನೋದು ಅದು ಸರಿಯಿಲ್ಲ. ಯಾಕಂತ ಹೇಳಿದ್ರೆ ಅದು ದುರ್ಬಳಕೆ ಆಗುತ್ತೆ, ಅದನ್ನು ಜನ ಹಾಳು ಮಾಡ್ತಾರೆ ಅನ್ನೋ ವಾದ ಕೂಡ ಇದೆ. ಇದೆ, ಅದರ ಪ್ರಮಾಣ ಎಷ್ಟು ಅನ್ನೋದು ನೋಡಬೇಕು. ಈಗ 100% ನಾವು ಅಲ್ಲಿ ಹೋಲಿಸಿಕೆ ಮಾಡಿದಾಗ ಕೇವಲ 10-20% ಜನ ಏನಾದ್ರು ದುರ್ಬಳಕೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ 80% ಅನಿವಾರ್ಯ ಅಗತ್ಯ ಇರುವಂಥ ಫಲಾನುಭವಿಗಳನ್ನ ನಾವು ವಜ್ಜಿತರನ್ನಾಗಿ ಮಾಡೋದು ಎಷ್ಟು ಸರಿ? ನಾವು ಯಾವ ರೀತಿ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಆ ಪೋಲ್ ಎಲ್ಲ ಆಗುತ್ತೆ, ಎಲ್ಲಿ ದುರ್ಬಳಕೆ ಆಗುತ್ತೆ ಅದನ್ನು ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸಲಹೆಗಳಿರಬೇಕು, ಮಾರ್ಗದರ್ಶನಗಳಿಗೆ ಇರಬೇಕೇ ವಿನ ಇಡೀ ಬಡವರಿಗೆ ಸಹಾಯ ಮಾಡೋದನ್ನು ವಿರೋಧಿಸಿದ್ದಿದೆಯಲ್ಲ, ಇದು ಒಳ್ಳೆ ಮನಸ್ಥಿತಿ ಅಲ್ಲ. ಹಾಗಂತೇಳಿ ಅವರು ಆ ಬಡವರಿಗೆ ಸಿಕ್ಕದಕ್ಕೆ ವಿರೋಧಿಸ್ತಾರೆ ಅಂತ ಅಲ್ಲ, ಸಹಜವಾಗಿ ಅಂಥ ಒಂದು ಭಾವನೆ ಬಂದ್ಬಿಡುತ್ತೆ. ಉಚಿತ ಅನ್ನೋದರಲ್ಲಿ ಕೆಲವು ಅದು ಆರ್ಥಿಕವಾಗಿ ನಿಮಗೆ ಇಷ್ಟು ಹೊರೆ ಅಂತ ಅನಿಸಿದ್ರೂ ಕೂಡ ಒಂದಷ್ಟು ಏನು ಆರ್ಥಿಕ ಚಟುವಟಿಕೆಗಳಿಗೆ ಅದಕ್ಕೆ ಪ್ರೇರಣೆ ಆಗ್ತದೆ. ಆ ಮೂಲಕ ಪರೋಕ್ಷವಾಗಿ ನಮಗೆ ಏನು ತೆರಿಗೆ ಅಥವಾ ವಹಿವಾಟುಗಳು ಹೆಚ್ಚಾಗ್ತಾಯಿದೆ ಅನ್ನೋ ವಾದ ಕೂಡ ಇದೆ. ಈಗ ತೆರಿಗೆದಾರರ ಸಂಘ ಅಂತೇಳಿ ನಾವು ತೆರಿಗೆ ಕಟ್ಟೋರು ನಮ್ಮನ್ನು ಕೇಳಿದ್ರೆ ಉಚಿತಗಳನ್ನ ಘೋಷಣೆ ಮಾಡಬಾರ್ದು ಅಂತ ಯಾರು ಪುಣ್ಯಾತ್ಮರು ಒಂದಷ್ಟು ಅಭಿಯಾನವನ್ನೆಲ್ಲ ಮಾಡಿದ್ರು. ಆದರೆ ನೇರವಾಗಿ ತೆರಿಗೆ ಕಟ್ಟೋರಿಗಿಂತ 10-20% ಜಾಸ್ತಿ ಪರೋಕ್ಷ ತೆರಿಗೆ ಕಟ್ಟೋರು, ಅಂದರೆ ನಮ್ಮಂಥ ಜನಸಾಮಾನ್ಯರು, ಬಡವರು, ಕೂಲಿಕಾರರು ಕೂಡ ಪ್ರತಿಯೊಂದು ಸಾಮಗ್ರಿ ಖರೀದಿಯಲ್ಲಿ ತೆರಿಗೆಯನ್ನು ಪಾವತಿ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಲೆಕ್ಕ ಹಾಕಬೇಕು. ಹಾಗಾಗಿ ಆ ಬಡ ವ್ಯಕ್ತಿಗೆ ಆಗ್ತಿರುವಂಥ ಜೀವನಕ್ಕೆ ಆಗ್ತಿರೋ ಸಂಕಷ್ಟಕ್ಕೆ ಕೊಡುಗೆ ಅಂದರೆ ಈ ರೀತಿಯ ಕೊಡುಗೆಗಳನ್ನು ಮೂಡಕ ಅವರನ್ನು ನಾವು ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಮಾಡುವಂಥ ಕೆಲಸಕ್ಕೆ ಮಾಡೋದು ಅನ್ನೋದನ್ನು ನೀವು ಯಾಕೆ ಒಪ್ತಾ ಇಲ್ಲ ಅನ್ನೋದು ವಾದ. ಹಾಗಂತೇಳಿ ನಿಮಗೆ ಮೇಲ್ನೋಟಕ್ಕೆ ಅದು ಭಾಳ ದುಬಾರಿ ಅಂತ ಕಾಣಿಸ್ಬೋದು. ಆದರೆ ಎಲ್ಲಾದರೂ ಅದರಿಂದ ದುರ್ಬಳಕೆ ಆಗ್ತಿದ್ರೆ, ಅದು ಪೋಲು ಆಗ್ತಿದ್ರೆ, ಅದಕ್ಕೆ ಬೇಕಾದಂಥ ಸೂತ್ರಗಳನ್ನು ಅದನ್ನು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ನಾವು ಚರ್ಚೆಗಳು ಮಾಡಬೇಕು. ವಿನಃ ಏಕಾಕಿ ಕೊಡಬಾರ್ದು ಅನ್ನೋದು ಸಾಕಷ್ಟು ಕೋಟ್ಯಾಂತರ ಲಕ್ಷಾಂತರ ಕೋಟಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ, ಶ್ರೀಮಂತರಿಗೆ ನಾವು ಏನು ವಿನಾಯಿತಿಗಳನ್ನ ಸಬ್ಸಿಡಿನ ಕೊಡುವಾಗ ಜನಸಾಮಾನ್ಯರ ಬದುಕಿನ ಸುಧಾರಣೆ ಆಗೋದ್ರಲ್ಲಿ ಈ ರೀತಿ ಅಲ್ಪ ಕೊಡುಗೆಗೆ ಯಾಕೆ ನೀವು ಅಡ್ಡಗಾಲಾಗ್ತೀರಿ ಅನ್ನೋ ವಾದ ಕೂಡ ಇದೆ. ಇರಲಿ, ಹಾಗಂತೇಳಿ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಕೊಡುವಂಥ ಈ ಗ್ಯಾರಂಟಿಗಳು, ಇದು ಉಚಿತಗಳಿದೆಯಲ್ಲ, ಇದಕ್ಕೆ ಒಂದು ಮಿತಿ ಇರಬೇಕಾಗತ್ತೆ. ಅದನ್ನು ಹೇಗೆ ಒಂದು ಸ್ಟ್ರೀಮ್ ಲೈನ್ಗೆ ತರುವಂಥದ್ದು ಅನ್ನೋದು ಏನು ಪ್ರಜ್ಞಾವಂತರು, ಆರ್ಥಿಕ ತಜ್ಞರು ಇವರುಗಳೆಲ್ಲ ಮಾರ್ಗದರ್ಶನ ಮಾಡಿ ಅದನ್ನೊಂದು ಒಂದು 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 ಏನಂತಾರೆ ಅದು ಒಂದು ಟ್ರ್ಯಾಕಿಗೆ ತರುವಂಥ ಏನು ಕೆಲಸವನ್ನು ಮಾಡಬೇಕಾಗತ್ತೆ. ಇರಲಿ, ಇದು ವಾದಗಳು. ಮತ್ತೊಂದು ಕಡೆ ಈಗ ಭಾರತೀಯ ಜನತಾ ಪಾರ್ಟಿ ಈ ಹೇಳಿಕೆ, ಮೋದಿಯವರ ಈ ಹೇಳಿಕೆ ಪರೋಕ್ಷವಾಗಿ ನೀವು ಇನ್ನು ಮುಂದೆ ಕಾಂಗ್ರೆಸ್ ಅಥವಾ ಯಾವುದೇ ಈಗ ಏನು ಮಾಡಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಅದು ಯಶಸ್ಸು ಕಂಡಿದೆ ಕಾಂಗ್ರೆಸ್ಗೆ, ಅದನ್ನು ಈಗ ಚಾಳಿ ಮಾಡಿಕೊಂಡಿದ್ದಾರೆ ಬೇರೆ ರಾಜ್ಯಗಳಲ್ಲೂ ಕೂಡ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲೂ ಕೂಡ ಈ ಉಚಿತ ಘೋಷಣೆಗಳು, ಗ್ಯಾರಂಟಿಗಳನ್ನ ಘೋಷಣೆ ಮಾಡೋಕ್ಕೆ ಆರಂಭ ಮಾಡಿದ್ದಾರೆ. ಇದಕ್ಕಾಗಿ ಮೋದಿ ಅವರು ಹೇಳಿರುವಂಥದ್ದು ಈ ಗ್ಯಾರಂಟಿಗಳು ಅಪಾಯ ಅಂತ, ಅದಕ್ಕೆ ಪರ್ಯಾಯ ಏನಾದರೂ ಹುಡುಕಬೇಕು. ಹಾಗಾಗಿ ಈಗ ಕರ್ನಾಟಕದ ಈ ಫಲಿತಾಂಶದ ಬಳಿಕ ಬಹಳ ಭಾಳ ಭಾಳ ಡಿಸ್ಟರ್ಬ್ ಆಗಿರುವಂಥ ಕೇಂದ್ರ ನಾಯಕರುಗಳು ಕರ್ನಾಟಕದ BJP ಸುಧಾರಣೆಗೆ ಅಂದರೆ ಸಂಘಟನೆಯನ್ನು ಬಲವರ್ಧನೆಗೆ ಏನು ಮಾಡಬೇಕು ಅಂತ ಕೆಲವು ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ. ಏನಪ್ಪ ಅದು ಅಂದರೆ ನೋಡಿ, ಭಾರತೀಯ ಜನತಾ ಪಾರ್ಟಿ ಮೋದಿಯವರ ಸರ್ಕಾರಕ್ಕೆ 9 ವರ್ಷಗಳಾಯಿತು. ಈ 9 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಜನಸಂಪರ್ಕ ಅಭಿಯಾನ ದೊಡ್ಡ ತಿಂಗಳು ಪೂರ್ತಿ ಒಂದು ಜನಸಂಪರ್ಕ ಅಭಿಯಾನವನ್ನು ಮಾಡಲಿಕ್ಕೆ BJP ತೀರ್ಮಾನ ಮಾಡಿದೆ. ಅಂದರೆ ಜನರ ಬಳಿ ಹೋಗಿ ಮೋದಿ ಸರ್ಕಾರ ಏನೇನು ಮಾಡಿದೆ, ಏನೇನು ಕೊಡುಗೆಗಳನ್ನು ಕೊಟ್ಟಿದೆ, ಅದನ್ನು ಜನರಿಗಾಗಿ ಪ್ರಯೋಜನಗಳೇನು ಅನ್ನೋದು ಜನರನ್ನು ಸಂಪರ್ಕಿಸುವ ಕೆಲಸಕ್ಕೆ ಈಗ ಕೈ ಹಾಕಿದೆ. ಅಂದರೆ 1 ವರ್ಷ ಇನ್ನೂ ಲೋಕಸಭಾ ಚುನಾವಣೆಗೆ ಇರುವಾಗಲೇ ಚುನಾವಣೆಗೆ ತಯಾರಿ ಮಾಡಲಿಕ್ಕೆ ಕೇಂದ್ರ ನಾಯಕರು ಟಾಸ್ಕ್ ಕೊಟ್ಟಂಗೆ ಕಾಣ್ತಾ ಇದೆ. ಈ ಮೂಲಕ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ಅವರ ಅಂದರೆ ಅವರು ನಾವು ಜನ ನಮ್ಮನ್ನ ಮರ್ತೋಗಿದ್ದಾರೆ ಅಂತ ಅಂದ್ಕೊಳ್ಳೋ ಬದಲು ನಾವು ನಿಮ್ಮ ಜೊತೆಯಲ್ಲಿ ಸಂಪರ್ಕದ ಇದ್ದೀವಿ ಅಂತ ಅಂದರೆ ರಿಮೈಂಡ್ ಮಾಡುವಂಥ, ಪುನರ್ಮನನ ಮಾಡುವಂಥ ಒಂದು, ಅಂದರೆ
ಜ್ಞಾಪಿಸುವಂತ ಕೆಲಸಕ್ಕೆ ಬಿಜೆಪಿ ಕೈಯಾಗಿದೆ. ಆ ಮೂಲಕ ಸೋಲಿನಿಂದ ಏನು ಎಚ್ಚೆತ್ತು ಹೊಸ ಅಭಿಯಾನಕ್ಕೆ, ಅಂದರೆ ಇದರಲ್ಲಿ ಜನರ ಬಳಿ ಹೋಗುವಂಥ ಕೆಲಸಕ್ಕೆ ಕೈಯಾಗಿದೆ. ಅದು ಭಾಳ ಸುಲಭ. ಈಗ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ, ಅಧಿಕಾರದಲ್ಲಿ ಇಲ್ಲದಿರುವವರು ಜನರ ಹತ್ರ ಹೋಗಿ ಈ ಥರ ಅಭಿಯಾನ ಮಾಡುವಂಥದ್ದು ಅಥವಾ ಭಾಳ ಸುಲಭ. ಹಾಗಾಗಿ ಪ್ರತಿಪಕ್ಷಗಳಿಗೆ ಅದು ಒಂಥರ ಈಸಿ ಟಾಸ್ಕ್. ಹಾಗಾಗಿ ಈಗ ಬಿಜೆಪಿ ಅಧಿಕಾರದಲ್ಲಿಲ್ಲ, ಮತ್ತೆ ಅಧಿಕಾರಕ್ಕೆ ಬರಬೇಕು ಅಥವಾ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ಇಂಥ ಅಭಿಯಾನಗಳು ಜನರ ಬಳಿ ಹೋಗುವಂಥ ಕೆಲಸವನ್ನು ಮಾಡಬೇಕು. ಜನ ಇಲ್ಲ ಅಂದರೆ ಮರೆತು ಹೋಗ್ತಾರೆ. ನೋಡಿ, ನಾವು ಮಾಡಿದ್ದೇ ಸರಿ, ನಾವು ಮಾಡಿದ್ದೆಲ್ಲವೂ ಜನ ಒಪ್ಕೊಂಡಿರ್ತಾರೆ, ಅದನ್ನು ಸ್ವೀಕರಿಸಿರ್ತಾರೆ ಅನ್ನೋ ಭ್ರಮೆಯಲ್ಲಿದ್ದಂಥ ಬಿಜೆಪಿ ಅವರಿಗೆ ಚುನಾವಣೆ ಪಾಠ ಕಲಿಸಿದೆ. ಹಾಗಾಗಿ ಈ ಬಾರಿ ಬಿಜೆಪಿ ನಾಯಕರುಗಳು ಜನರ ಬಳಿ ಹೋಗುವಂಥ ಅಭಿಯಾನಕ್ಕೆ ಏನು ಆರಂಭ ಮಾಡಿದಾರಲ್ಲ, ಇದು ನಿರಂತರವಾಗಿದ್ದರೆ ಮಾತ್ರ ಅವರಿಗೆ ಮುಂದಿನ ಲೋಕಸಭಾ ಚುನಾವಣೆ ವೇಳೆಗೆ ಒಂದು ಅದರಿಂದ ಏನು ಯಶಸ್ವಿಗೆ ಸಾಧ್ಯ ಇದೆ. ಹಾಗಾಗಿ ಕೇಂದ್ರ ನಾಯಕರು ಒಂದು ಟಾಸ್ಕ್ ಕೊಟ್ಟಂಗೆ ಕಾಣ್ತಿದೆ. ಆ ಟಾಸ್ಕಿನ ಹಿನ್ನೆಲೆಯಲ್ಲಿ ಅವರು ಜನರ ಬಳಿ ಹೋಗುವಂಥ ತೀರ್ಮಾನ ಮಾಡಿದ್ದಾರೆ. ಆ ವೇಳೆ ಈ ಉಚಿತ ಕೊಡುಗೆಗಳು, ಈ ಗ್ಯಾರಂಟಿಗಳು ಹೀಗೆ ಯಾವ ರೀತಿ ಇವರಿಗೆ ಪ್ರತಿಕ್ರಿಯೆ ಸಿಗ್ಬೋದು, ಜನರಿಗೆ ಫ್ರೀ ಸಿಕ್ಕಿದಾಗ ಸಹಜವಾಗಿ ಕಾಂಗ್ರೆಸ್ ಮೇಲೆ ಹೆಚ್ಚು ಪ್ರೇಮ ಬಂದ್ಬಿಡ್ಬೋದು, ಅಥವಾ ಇವರು ಅದನ್ನು ಕೆಟ್ಟದು ಅಂತ ಬಿಂಬಿಸೋಕೆ ಹೋದರೆ ಜನ ಇವ್ರ ಮೇಲೆ ತಿರುಗಿ ಬೀಳ್ಬೋದು. ಈಗ ವಿಳಂಬ ಆಗಿದ್ದಕ್ಕೆ ಹೇಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ತಿರುಗಿ ಬೀಳಕ್ಕೆ ಆರಂಭ ಮಾಡಿದಾರೋ, ಹಾಗೆ ಜನರಿಗೆ ಸವಲತ್ತುಗಳು ಸಿಗೋಕ್ಕೆ ಆರಂಭ ಮಾಡಿದ್ಮೇಲೆ ಬಿ ಜೆ ಪಿಯವರು ಏನು ಹೇಳಿದ್ರೆ ಕೇಳಿಸ್ಕೊಳ್ಳುವಂದಿರುವಂಥ ಸ್ಥಿತಿಗೆ ಬರ್ಬೋದು. ಹಾಗಾಗಿ ವೈರುದ್ಯಗಳು ಇದೇ ಇರ್ತವೆ, ವಾದ ಪ್ರತಿವಾದಗಳು ಸಂಘರ್ಷಗಳು ನಡೀಬೋದು ಫೀಲ್ಡಲ್ಲಿ. ಹಾಗಾಗಿ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಈಗ ಸಿದ್ಧತೆ ಆರಂಭ ಮಾಡಿದೆ. ಈಗ ಗೆಲುವಿನ ಅಮಲಿನಲ್ಲಿರುವಂಥ ತೇಲ್ತಿರುವಂಥ ಜೋಶ್ನಲ್ಲಿರುವಂಥ ಕಾಂಗ್ರೆಸ್ನವರು ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಲಿಕ್ಕೆ ಸ್ವಲ್ಪ ವಿಳಂಬ ಮಾಡ್ಬೋದು. ಯಾಕೆಂದರೆ ಈ ಅಧಿಕಾರದ ಏನು ರುಚಿ ಇದೆಯಲ್ಲ, ಇದು ಒಂದು ರೀತಿಯಲ್ಲ ಅದನ್ನೆಲ್ಲ ಮರೆಸುತ್ತೆ. ವಿರೋಧ ಪಕ್ಷದಲ್ಲಿದ್ದು ಸಂಘಟನೆ ಮಾಡಿ ಪಕ್ಷವನ್ನು ಹುರಿದುಂಬಿಸೋದು, ಕಾರ್ಯಕರ್ತರನ್ನ ಸಂಘಟನೆ ಮಾಡೋದು ಭಾಳ ಸುಲಭ. ಅದು ಅಧಿಕಾರದಲ್ಲಿದ್ದಾಗ ಅದರ ವೈಖರಿ ಬೇರೆ ಇರುತ್ತೆ, ಅದು ಸ್ವಲ್ಪ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ಬೋದು. ಅವರು ಕೂಡ ಮೈ ಮರೆತು ಕೂತ್ರೆ ಬಿ ಜೆ ಪಿಗೆ ಭಾಳ ಅನುಕೂಲ ಆಗ್ಬೋದು. ಯಾಕಂತ ಹೇಳಿದ್ರೆ ಪರ ವಿರೋಧಗಳಿದ್ದಾಗ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಜನರ ಬಳಿ ಹೋಗಿ ಮತಗಳಾಗಿ ಪರಿವರ್ತನೆ ಮಾಡುವುದೇ ರಾಜಕೀಯ ಪಕ್ಷಗಳ ಕೆಲಸ ಅದು. ಹಾಗಾಗಿ ಈಗ ಬಿ ಜೆ ಪಿ ಈಗ ಅಖಾಡಕ್ಕೆ ಇಳಿದಿದೆ. ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಅಧಿಕಾರಕ್ಕೆ ಬಂದ ಗುಂಗಿನಲ್ಲಿ ಇದನ್ನು ಮರೆತು ಬಿಡ್ತಾರಾ ಅಂತ ನೋಡ್ಬೇಕು. ಹೇಗೆ ಮತ್ತು ಅವರು ಕೂಡ ನಾನು ಹೇಳಿದ್ನಲ್ಲ, ಅಧಿಕಾರದಲ್ಲಿರೋರಿಗೆ ಸ್ವಲ್ಪ ಕಷ್ಟನೇ ಜನರ ಬಳಿ ಹೋಗಿ ಸಂಘಟನೆ ಮಾಡೋದು, ಎಲ್ಲವೂ ಅಧಿಕಾರದ ರುಚಿಯಲ್ಲಿ ಇರುತ್ತೆ. ವಿರೋಧ ಪಕ್ಷಗಳು ಹಾಗೆ ಇರೋದಿಲ್ಲ, ಜಾಗೃತಿ ಮೂಡಿಸೋದು ಭಾಳ ಸುಲಭ. ಹಾಗಾಗಿ ಈಗ ಅವರ ಜಾಗದಲ್ಲಿ ಇವರಿದ್ದಾರೆ, ಇವ್ರ ಜಾಗದಲ್ಲಿ ಅವರಿದ್ದಾರೆ. ಈಗ ಈ ಉಚಿತ ಗ್ಯಾರಂಟಿಗಳ ಪರ ವಿರೋಧಗಳ ನಡುವೆ ಕಾಂಗ್ರೆಸ್ ಹೇಳಲಿಕ್ಕೆ ಅವಕಾಶ ಇದೆ, ಈ ಗ್ಯಾರಂಟಿಗಳು ನಾವು ಬಡವರಿಗೆ ಕೊಡೋದಕ್ಕೆಲ್ಲ ಬಿ ಜೆ ಪಿಯವರು ವಿರೋಧ ಇದ್ದಾರೆ, ಮೋದಿ ಆದಿಯಾಗಿ ಎಲ್ಲರೂ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಿ ಜೆ ಪಿಯವರು ಅವರ ಉಚಿತಗಳನ್ನ ನಂಬ್ಕೊಂಡು ನೀವು ಕೊಟ್ಟರೆ ದೇಶ ರಕ್ಷಣೆಗೆ ಇದಾಗ್ಬೋದು, ನಮಗೆ ಇನ್ನೊಬ್ಬ ಶತ್ರು ಹಾಗೆ ಹೇಗೆ ಅಂತೇಳಿ ಹೊಸ ಏನದು ತಂತ್ರಗಾರಿಕೆಗೆ ಮೊರೆ ಹೋಗ್ಬೋದು, ನಮ್ಮ ದೇಶ ಅಭದ್ರ ಆಗ್ಬಿಡುತ್ತೆ, ಇನ್ಸೆಕ್ಯೂರಿಟಿ ಬಂದ್ಬಿಡುತ್ತೆ, ಹಾಗೆ ಹೀಗೆ ಏನಾದ್ರು ಬೇರೆ ಬೇರೆ ಸ್ವರೂಪದ ಅಭಿಯಾನಗಳನ್ನು ಮಾಡಿ ಜನರನ್ನ ಓಲೈಸುವಂಥ ಕೆಲಸಕ್ಕೆ ಬಿ ಜೆ ಪಿ ಕೈ ಹಾಕ್ಬೋದು. ನೋಡೋಣ. ಇವತ್ತಿಂದನೇ ಈ ಗ್ಯಾರಂಟಿ ಜಾರಿಯಿಂದ ಲೋಕಸಭಾ ಚುನಾವಣೆ ಸೇರಿದಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಯಾವ ರೀತಿ ಪ್ಲಸ್ ಆಗುತ್ತೆ, ಅದನ್ನು ವಿರೋಧಿಸಿ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಜನರನ್ನ ಮತ ಸೆಳೆಯುವಲ್ಲಿ ಬಿ ಜೆ ಪಿ ಯಶಸ್ವಿ ಆಗುತ್ತಾ, ಮೋದಿಯವರು ಹೇಳಿದಂಗೆ ಗ್ಯಾರಂಟಿಗಳು ದೇಶದ ಆರ್ಥಿಕತೆಗೆ ನಿಜವಾಗ್ಲೂ ಪೆಟ್ಟು ಕೊಡೋದಾದರೆ ಅದನ್ನು ಹೇಳುವಲ್ಲಿ ಕಾರ್ಯಕರ್ತರು ಸಫಲರಾಗಿ ಜನರ ಮನವೊಲಿಸಲು ಯಶಸ್ವಿ ಆಗ್ತಾರಾ, ಅದು ಮತಗಳಾಗಿ ಪರಿವರ್ತನೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಸಂಘರ್ಷ ಇದ್ದಿದ್ದೆ, ಬಿ ಜೆ ಪಿ ಆರಂಭ ಮಾಡಿದೆ, ಕಾಂಗ್ರೆಸ್ ಯಾವಾಗ ಆರಂಭ ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡೋಣ. ಒಟ್ಟಿನಲ್ಲಿ ಈ ಗ್ಯಾರಂಟಿಗಳೇ ಮುಂದಿನ ಚುನಾವಣೆಯ ವಸ್ತು ಅಥವಾ ವಿಷಯ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಇವತ್ತಿನ ಸಂಚಿಕೆಯಲ್ಲಿ. ಮತ್ತೊಂದು ವಿಷಯ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.